ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ನಾ ಸಿಸಿ ಟಿಪ್ಸ್ ಅಫಿಷಿಯಲ್ ಚಾನಲ್ಗೆ ತಮ್ಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವು 7ನೇ ತರಗತಿಯ ವಿಜ್ಞಾನ ಭಾಗ 1 ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳು ಎನ್ನುವ ಘಟಕಕ್ಕೆ 5E ಮತ್ತು ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಅಡಿಯಲ್ಲಿ, ಅದರಲ್ಲೂ ಸಹ ವಿಶೇಷವಾಗಿ ಆ ಘಟಕದ ಎಲ್ಲ ಕಲಿಕಾಂಶಗಳು ಪ್ರತಿ ಹಂತದಲ್ಲೂ ಬಂದು ಹೋಗುವ ಹಾಗೆ ವಿಶೇಷವಾಗಿ ರಚಿಸುವ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ವಿಷಯಾಂಶಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ವೀಕ್ಷಕರೇ, ಇದು ಮುಖಪುಟ ರಚನಾವಾದ ಬ್ರ್ಯಾಕೆಟಲ್ಲಿ 5E ಮತ್ತು ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನ ಆಧಾರಿತ ಘಟಕ ಪಾಠ ಯೋಜನೆ ತರಗತಿ 7 ವಿಷಯ ವಿಜ್ಞಾನ ಘಟಕ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳು ಸಿಸಿ ಸಾಧನ ತಾಳೆಪಟ್ಟಿ ತಂತ್ರ ಹೇಳಿಕೆಗಳಾಗಿರುತ್ತೆ. ವೀಕ್ಷಕರೇ, ಈಗ ನಾವು ಘಟಕ ಪಾಠ ಯೋಜನೆಗೆ ಹೋಗೋಣ. ವೀಕ್ಷಕರೇ, ಇಲ್ಲಿ ಘಟಕ ಪಾಠ ಯೋಜನೆಯ ಒಂದು ಸಾಮಾನ್ಯವಾದ ಮಾಹಿತಿ ಈ ಭಾಗದಲ್ಲಿರುತ್ತೆ. ಇದು 5E ಮತ್ತು CCE ಆಧಾರಿತ ಘಟಕ ಪಾಠ ಯೋಜನೆ 7ನೇ ತರಗತಿ ವಿಷಯ ವಿಜ್ಞಾನ ಘಟಕ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳು. ಸಾಮಾನ್ಯ ಉದ್ದೇಶಗಳು, ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕವಾಗಿ ಆಲೋಚಿಸುವ ಸಾಮರ್ಥ್ಯವನ್ನು ವೃದ್ಧಿಸುವುದು. 2ನೇ ಸಾಮಾನ್ಯ ಉದ್ದೇಶ, ವಿದ್ಯಾರ್ಥಿಗಳಲ್ಲಿ ಮನೋಜನ್ಯ ವಲಯದ ಕೌಶಲ್ಯಗಳನ್ನು ವೃದ್ಧಿಸುವುದು. ನಿರ್ದಿಷ್ಟ ಉದ್ದೇಶಗಳು, ವಿವಿಧ ವಸ್ತುಗಳ ಬದಲಾವಣೆಯ ಸ್ಥಿತಿ ಮತ್ತು ಸ್ವರೂಪಗಳನ್ನು ತಿಳಿಯಲು ಅನುಕೂಲಿಸುವುದು. 2ನೇ ನಿರ್ದಿಷ್ಟ ಉದ್ದೇಶ, ಸ್ಫಟಿಕೀಕರಣ ಮತ್ತು ತುಕ್ಕು ಹಿಡಿಯುವಿಕೆಯ ಬಗ್ಗೆ ತಿಳಿಯಲು ಅನುಕೂಲಿಸುವುದು. ವೀಕ್ಷಕರೇ, ಈ ಘಟಕಕ್ಕೆ ನಾವು ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಸಾಧನವನ್ನು ತಾಳೆಪಟ್ಟಿಯನ್ನಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅದರ ತಂತ್ರಗಳು ಹೇಳಿಕೆಗಳಾಗಿರುತ್ತೆ. ಪಾಠೋಪಕರಣಗಳು, ಸಚಿತ್ರ ಪಠಗಳು ಅಥವಾ ನೈಜ ವಸ್ತುಗಳನ್ನು ಬಳಸಬಹುದು. ಕ್ಷೇತ್ರ ಅನ್ವಯ, ಇಲ್ಲಿ ಅವಧಿಗಳು, ಆಯಾ ಶಿಕ್ಷಕರು ಆ ಮಕ್ಕಳ ಕಲಿಕಾ ವಿಭಾಗಕ್ಕೆ ತಕ್ಕಂತೆ ಅವಧಿಗಳನ್ನು ಇಲ್ಲಿ ನಮೂದು ಮಾಡ್ಕೋಬೇಕಾಗುತ್ತೆ. ವೀಕ್ಷಕರೇ, ಇಷ್ಟು ಸಾಮಾನ್ಯ ಮಾಹಿತಿ. ಈಗ ನಾವು ಘಟಕ ಪಾಠ ಯೋಜನೆಯ 1ನೇ ಹಂತ ಎಂಗೇಜ್ ಕನ್ನಡದಲ್ಲಿ ತೊಡಗಿಸಿಕೊಳ್ಳೋಕೆ ಹೋದರೆ ಇಲ್ಲಿ ಕಲಿಕಾಂಶಗಳು, ಚಟುವಟಿಕೆಗಳು, TLMಗಳು, ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಸಾಧನ ಮತ್ತು ತಂತ್ರಹಾಲ ಕಾಲಂ. ಇಲ್ಲಿ ಎಂಗೇಜ್ ಹಂತದಲ್ಲಿ ಕಲಿಕಾಂಶಗಳು ಏನಾಗಿರುತ್ತೆ ಅಂತ ನೋಡೋಣ. ವೀಕ್ಷಕರೇ, ಪೂರ್ವಜ್ಞಾನಾಧಾರಿತ ಅಂಶಗಳು, ಕೆಲವು ವಸ್ತುಗಳು ನೀರಿನಲ್ಲಿ ಕರಗುತ್ತವೆ, ಹಾಲು ಮೊಸರಾಗುವ ಕ್ರಿಯೆ, ರಬ್ಬರ್ ಬ್ಯಾಂಡ್ನ ಸ್ಥಿತಿ ಬದಲಾವಣೆ, ಇಷ್ಟು ಎಂಗೇಜ್ ಹಂತದ ಕಲಿಕಾಂಶಗಳಾಗಿರುತ್ತೆ. ವೀಕ್ಷಕರೇ, ಇಲ್ಲಿ ಚಟುವಟಿಕೆಗಳು ಏನಾಗಿರುತ್ತೆ ಅಂತ ನೋಡೋದಾದರೆ, ಚಟುವಟಿಕೆ 1ನೇದು, ಸಕ್ಕರೆ ಬಳಸಿ ಅಥವಾ ಬೆಲ್ಲ ಬಳಸಿ ತಂಪು ಪಾನೀಯ ತಯಾರಿಸುವುದರ ಬಗ್ಗೆ ನಿಮ್ಮ ಸಹಪಾಠಿಯವರೊಂದಿಗೆ ಚರ್ಚಿಸಿ. ಚಟುವಟಿಕೆ 2, ನೀರಿನಲ್ಲಿ ಕರಗುವ ವಸ್ತುಗಳನ್ನು ಮತ್ತು ಕರಗದೇ ಇರುವ ವಸ್ತುಗಳನ್ನು ಚರ್ಚಿಸಿ ಪಟ್ಟಿ ಮಾಡಿ. ಚಟುವಟಿಕೆ 3, ಹಾಲಿನಿಂದ ಮೊಸರನ್ನು ಪಡೆಯಬಹುದು ಎಂಬುದರ ಬಗ್ಗೆ ನಿಮ್ಮ ಸಹಪಾಠಿಯವರೊಂದಿಗೆ ಚರ್ಚಿಸಿ. ಚಟುವಟಿಕೆ 4, ರಬ್ಬರ್ ಬ್ಯಾಂಡ್ ಹಿಗ್ಗಿದಾಗ ಮತ್ತು ಸಹಜ ಸ್ಥಿತಿಯಲ್ಲಿ ಯಾವ ಸ್ಥಿತಿಯಲ್ಲಿರುತ್ತದೆ ಎಂಬುದರ ಬಗ್ಗೆ ನಿಮ್ಮ ಸಹಪಾಠಿಯವರೊಂದಿಗೆ ಚರ್ಚಿಸಿ. ವೀಕ್ಷಕರೇ, ಇಲ್ಲಿ ಈ ಎಂಗೇಜ್ ಹಂತದಲ್ಲಿ ಇಷ್ಟೇ ಚಟುವಟಿಕೆಗಳು ಬಳಸಬೇಕು ಅಂತ ಏನಿಲ್ಲ. ಆಯಾ ಶಿಕ್ಷಕರ ವಿವೇಚನೆಗೆ ಬಿಟ್ಟ ಹಾಗೆ ಇಲ್ಲಿ ಚಟುವಟಿಕೆಗಳನ್ನು ನಾವು ರೂಪಿಸಿಕೊಳ್ಳಬಹುದು. ಇಲ್ಲಿ ಪಾಠೋಪಕರಣಗಳು, ಚಿತ್ರಗಳು, ನೈಜ ವಸ್ತುಗಳನ್ನಾಗಿ ತಗೋಬಹುದು. ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಸಾಧನ ತಾಳೆಪಟ್ಟಿಯನ್ನು ಬಳಸಲಾಗಿದೆ. ತಂತ್ರಗಳು ಹೇಳಿಕೆಗಳಾಗಿರುತ್ತೆ. ವೀಕ್ಷಕರೇ, ನಾವೀಗ ಮುಂದಿನ ಹಂತಕ್ಕೆ ಹೋಗೋಣ. ವೀಕ್ಷಕರೇ, ಮುಂದಿನ ಹಂತ ಎಕ್ಸ್ಪ್ಲೋರ್, ಆವಿಷ್ಕಾರ, ಪತ್ತೆ ಹಚ್ಚುವಿಕೆ. ಈ ಹಂತದಲ್ಲಿ ಯಾವೆಲ್ಲ ಚಟುವಟಿಕೆಗಳನ್ನು ರೂಪಿಸಲಾಗಿದೆ ನೋಡೋಣ. ವೀಕ್ಷಕರೇ, ಇಲ್ಲಿ ಕಲಿಕಾಂಶಗಳು ಭೌತ ಬದಲಾವಣೆಗಳು, 2ನೇ ಕಲಿಕಾಂಶ ರಾಸಾಯನಿಕ ಬದಲಾವಣೆ, 3ನೇ ಕಲಿಕಾಂಶ ಕಬ್ಬಿಣ ತುಕ್ಕು ಹಿಡಿಯುವಿಕೆ, 4ನೇ ಕಲಿಕಾಂಶ ಸ್ಫಟಿಕೀಕರಣ. ವೀಕ್ಷಕರೇ, ಈ ಎಕ್ಸ್ಪ್ಲೋರ್ ಹಂತದಲ್ಲಿ ನಾವು ತೆಗೆದುಕೊಳ್ಳುವ ಕಲಿಕಾಂಶಗಳೇನಿದ್ದಾವೆ, ಈ ಕಲಿಕಾಂಶಗಳು ಮುಂದಿನ ಎಲ್ಲ ಹಂತಗಳಲ್ಲಿಯೂ ಇದೇ ಕಲಿಕಾಂಶಗಳು ಬರಬೇಕಾಗುತ್ತೆ. ಆನಂತರ ಚಟುವಟಿಕೆಗಳು ಮಾತ್ರ ಇಲ್ಲಿ ಬದಲಾಗುತ್ತೆ. ಚಟುವಟಿಕೆಗಳು ಯಾವ ಆಧಾರದ ಮೇಲೆ ಬದಲಾಗುತ್ತೆ ಅಂತೇಳಿದರೆ, ಯಾವ ಹಂತದಲ್ಲಿ ಚಟುವಟಿಕೆಗಳನ್ನು ರೂಪಿಸಲಾಗುತ್ತದೆ ಆ ಹಂತದ ಸ್ವಭಾವಗಳಿಗೆ ತಕ್ಕಂತೆ ಚಟುವಟಿಕೆಗಳು ಬದಲಾಗ್ತಾ ಹೋಗುತ್ತೆ, ಆದರೆ ಕಲಿಕಾಂಶ ಅದೇ ಇರುತ್ತೆ. ವೀಕ್ಷಕರೇ, ಮುಂದೆ ನೋಡೋಣ. ಒಂದೇ ಥರದ ಕಲಿಕಾಂಶಗಳು ಎಲ್ಲ ಹಂತದಲ್ಲೂ ಬಂದು ಹೋಗಬೇಕನ್ನೋದಕ್ಕೆ ಇಲ್ಲಿ ಚಟುವಟಿಕೆಗಳಲ್ಲಿ ಭಿನ್ನತೆಯನ್ನು ತೋರಿಸುತ್ತಾ ಹೋಗುತ್ತೇನೆ. ವೀಕ್ಷಕರೇ, ಭೌತ ಬದಲಾವಣೆಗಳು ಎನ್ನುವ ಕಲಿಕಾಂಶಕ್ಕೆ ಆವಿಷ್ಕಾರ ಚಟುವಟಿಕೆ ಏನಾಗಿರುತ್ತೆ ನೋಡೋಣ. ವೀಕ್ಷಕರೇ, ನಾನಿಲ್ಲಿ 2 ಚಟುವಟಿಕೆಗಳನ್ನು ಈ ಕಲಿಕಾಂಶಕ್ಕೆ ಆಯೋಜಿಸಲಾಗಿದೆ. ಚಟುವಟಿಕೆ 1, ಒಂದು ಕಾಗದವನ್ನು ವಿವಿಧ ಭಾಗಗಳಾಗಿ ಕತ್ತರಿಸಿ ಮತ್ತೆ ಅದೇ ಭಾಗಗಳಿಂದ ಮೊದಲಿನ ಕಾಗದವನ್ನು ಪಡೆಯಬಹುದೇ, ಇಲ್ಲವಾದಲ್ಲಿ ಕಾರಣಗಳ ಬಗ್ಗೆ ಚರ್ಚಿಸಿ ಅಂತ.
ಎರಡನೇ ಚಟುವಟಿಕೆ ಸೀಮೆ ಸುಣ್ಣದ ಪುಡಿಗೆ ನೀರು ಬೆರೆಸಿ ಉಂಡೆ ಮಾಡಿ ಒಣಗಿದ ನಂತರ ಅದು ಮೊದಲಿನ ಸೀಮೆ ಸುಣ್ಣವನ್ನು ಪಡೆಯಲಾಯಿತೆ ಎಂಬುದನ್ನು ಚರ್ಚಿಸಿ. ವೀಕ್ಷಕರಲ್ಲಿ ಭೌತ ಬದಲಾವಣೆಗಳು ಎನ್ನುವ ಕಲಿಕಾಂಶಕ್ಕೆ ಆವಿಷ್ಕಾರ ಚಟುವಟಿಕೆಗಳನ್ನಾಗಿ ಇವೆರಡುಗಳನ್ನು ಇಲ್ಲಿ ರೂಪಿಸಲಾಗಿದೆ. ಇಲ್ಲಿ ಆವಿಷ್ಕಾರ ಹಂತದ ನಿಯಮಾನುಸಾರ ವಿದ್ಯಾರ್ಥಿಗಳು ಗೊತ್ತಿರುವ ವಿಷಯಗಳಿಂದ ಗೊತ್ತಿಲ್ಲದ ವಿಷಯಗಳಿಗೆ ಆಲೋಚಿಸಬೇಕು ಮತ್ತು ಚರ್ಚಿಸಬೇಕಾಗುತ್ತೆ. ಅವುಗಳನ್ನು ಪಟ್ಟಿ ಮಾಡಬೇಕಾಗತ್ತೆ. ನಮಗೆ ಯಾವ ವಿಷಯಗಳು ಗೊತ್ತಾಗಬೇಕು, ಯಾವ ವಿಷಯಗಳನ್ನು ನಾವು ತಿಳ್ಕೋಬೇಕು ಎನ್ನುವ ಮನೋಭಾವನೆ ಬರಬೇಕು ಮಕ್ಕಳಲ್ಲಿ. ಆ ರೀತಿಯ ಚಟುವಟಿಕೆಗಳನ್ನು ಇಲ್ಲಿ ರೂಪಿಸಲಾಗಿದೆ. ವೀಕ್ಷಕರೀಗ ರಾಸಾಯನಿಕ ಬದಲಾವಣೆ ಎನ್ನುವ ಕಲಿಕಾಂಶಕ್ಕೂ ಹೋಗೋದಾದರೆ ಅಲ್ಲಿ ಎರಡು ಚಟುವಟಿಕೆ ಇದ್ದಾವೆ. ಒಂದನೇ ಚಟುವಟಿಕೆ ನೋಡೋಣ. ವಾತಾವರಣಕ್ಕೆ ತೆರೆದಿಟ್ಟ ಕಬ್ಬಿಣದ ವಸ್ತುಗಳು ತುಕ್ಕು ಹಿಡಿಯುವುದಕ್ಕೆ ಕಾರಣಗಳ ಬಗ್ಗೆ ನಿಮ್ಮ ಸಹಪಾಠಿಯವರೊಂದಿಗೆ ಚರ್ಚಿಸಿ. ಎರಡನೇ ಚಟುವಟಿಕೆ ಕಾಪರ್ ಸಲ್ಫೇಟ್ ಮತ್ತು ಸಾರರಿಕ್ತ H2SO4ಗಳ ಮಿಶ್ರಿತ ದ್ರಾವಣದಲ್ಲಿ ಕಬ್ಬಿಣದ ಮೊಳೆ ಅಥವಾ ಉಪಯೋಗಿಸಿದ ಕ್ಷೌರದ ಬ್ಲೇಡನ್ನು ಹಾಕಿ ಅರ್ಧ ಗಂಟೆ ನಂತರ ದ್ರಾವಣದ ಬಣ್ಣದಲ್ಲಾದ ಬದಲಾವಣೆ ಬಗ್ಗೆ ನಿಮ್ಮ ಸಹಪಾಠಿಯವರೊಂದಿಗೆ ಚರ್ಚಿಸಿ. ವೀಕ್ಷಕರೇ, ಈ ವಿಜ್ಞಾನ ವಿಷಯದಲ್ಲಿ ಸರಳ ಪ್ರಯೋಗಗಳನ್ನು ಸಹ ಇಲ್ಲಿ ಶಿಕ್ಷಕರು ಹಮ್ಮಿಕೊಳ್ಳಬಹುದು. ಆ ಪ್ರಯೋಗಗಳ ಅನುಸಾರ ಆ ಪ್ರಯೋಗದ ಎಲ್ಲ ವಿಷಯಗಳನ್ನು ಈ ಆವಿಷ್ಕಾರ ಹಂತದಲ್ಲಿ ಶಿಕ್ಷಕರು ವಿವರಿಸುವುದು ಬೇಡ ಅನಿಸುತ್ತೆ. ಯಾಕೆಂತೇಳಿದ್ರೆ ಇನ್ನು ಮುಂದಿನ ಹಂತಗಳಲ್ಲಿ ಆ ಹಂತಗಳ ಸ್ವಭಾವಕ್ಕೆ ತಕ್ಕಂತೆ ವಿವರಿಸಿಕೊಳ್ತಾ ಹೋಗ್ಬೋದು. ಈ ಎಕ್ಸ್ಪ್ಲೋರ್ ಹಂತದಲ್ಲಿ ಏನು ಆ ಒಂದು ಚಟುವಟಿಕೆಗೆ ಸಾಥ್ ನೀಡುವ ಥರ ಆ ಪ್ರಯೋಗಗಳು ಇರಬೇಕಾಗತ್ತೆ. ಆ ಪ್ರಯೋಗಗಳನ್ನು ಮಾಡಬೇಕು. ಅಲ್ಲಿ ಏನೆಲ್ಲ ಬದಲಾವಣೆಗಳಾಯಿತು ಅನ್ನೋದನ್ನು ಮಾತ್ರ ಮಕ್ಕಳಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ಹೆಚ್ಚಿನ ವಿವರಣೆಯನ್ನು ಮುಂದಿನ ಹಂತಗಳಲ್ಲಿ ನಾವು ಕೊಡಬಹುದು. ವೀಕ್ಷಕರೇ, ಮುಂದಿನ ಕಲಿಕಾಂಶ ಕಬ್ಬಿಣದ ತುಕ್ಕು ಹಿಡಿಯುವಿಕೆ. ಒಂದನೇ ಚಟುವಟಿಕೆ ಕಬ್ಬಿಣದ ಸಲಾಕೆಗಳಿಂದ ನಿರ್ಮಿಸಲಾದ ಕಿಟಕಿ, ಬಾಗಿಲು, ಕಟಾಂಜನ, ಗೇಟ್ ಬಾಗಿಲುಗಳಿಗೆ ಬಣ್ಣ ಬಳಿದಿರುತ್ತಾರೆ. ಕಾರಣಗಳ ಬಗ್ಗೆ ಚರ್ಚಿಸಿ. ಚಟುವಟಿಕೆ ಎರಡು, ನೀರಿನೊಳಗಿರುವ ಹಡಗಿನ ಭಾಗಕ್ಕೆ ಬಣ್ಣ ಲೇಪಿಸಿದ್ದರೂ ವೇಗವಾಗಿ ತುಕ್ಕು ಹಿಡಿಯುವುದರ ಕಾರಣಗಳ ಬಗ್ಗೆ ಚರ್ಚಿಸಿ. ವೀಕ್ಷಕರಲ್ಲಿ ಅವರಿಗೆ ಗೊತ್ತಿರುವ ವಿಷಯಗಳ ಆಧಾರದ ಮೇಲೆ ಏನೆಲ್ಲ ತಿಳ್ಕೋಬೇಕು ನಾವು ಎನ್ನುವ ಆಸಕ್ತಿಯನ್ನು ಉಂಟು ಮಾಡ್ತಕ್ಕಂಥ ಚಟುವಟಿಕೆಗಳು ಆಗಿರುತ್ತೆ ಈ ಆವಿಷ್ಕಾರದ ಚಟುವಟಿಕೆಗಳು. ಇಲ್ಲಿ ಅಗತ್ಯವೆನಿಸಿದ ಶಿಕ್ಷಕರು ಸೂಕ್ತ ಮಾರ್ಗದರ್ಶನದ ಮೂಲಕ ಆ ಮಕ್ಕಳ ಒಂದು ನಾವು ಕಲಿಬೇಕು, ನಾವು ಇದನ್ನು ತಿಳ್ಕೋಬೇಕು ಅಂತ ಏನಾದರೂ ಪ್ರಶ್ನೆಗಳನ್ನು ಕೇಳಿದಾಗ ಆಗಲೇ ಸೂಕ್ತ ಮಾರ್ಗದರ್ಶನದೊಂದಿಗೆ ಆ ವಿಷಯಗಳನ್ನು ಮಕ್ಕಳಿಗೆ ತಿಳಿಸಬೇಕಾಗುತ್ತೆ. ಈಗ ನಾಲ್ಕನೇ ಕಲಿಕಾಂಶ ಸ್ಫಟಿಕೀಕರಣ ಚಟುವಟಿಕೆ ಒಂದು, ಅಡುಗೆ ತಯಾರಿಸುವಾಗ ಬಳಸುವ ಉಪ್ಪನ್ನು ಹೇಗೆ ತಯಾರಿಸುತ್ತಾರೆ ಎಂಬುದರ ಬಗ್ಗೆ ನಿಮ್ಮ ಸಹಪಾಠಿಗಳೊಂದಿಗೆ ಚರ್ಚಿಸಿ. ಚಟುವಟಿಕೆ ಎರಡು, CuSO4 ಪುಡಿಯನ್ನು ಕಾಯಿಸಿದ ನೀರು ಮಿಶ್ರಿತ ಸಾರರಿಕ್ತ H2SO4 ದ್ರಾವಣಕ್ಕೆ ಸೇರಿಸಿದಾಗ ಆಗುವ ಬದಲಾವಣೆಗಳ ಬಗ್ಗೆ ಸಹಪಾಠಿಗಳೊಂದಿಗೆ ಚರ್ಚಿಸಿ. ವೀಕ್ಷಕರೇ, ಈ ಆವಿಷ್ಕಾರ ಹಂತದಲ್ಲಿ TLMನ್ನು ಏನು ಬಳಸ್ಬೋದು ಅಂತ, ಚಿತ್ರಪಟಗಳನ್ನು ಬಳಸ್ಬೋದು, ನೈಜ ವಸ್ತುಗಳನ್ನು ಬಳಸ್ಬೋದು, ಒಂದಿಷ್ಟು ಇಲ್ಲಿ ಏನಾದರೂ ಸರಳ ಪ್ರಯೋಗಗಳ ಅವಶ್ಯಕತೆ ಇದ್ದರೆ ಅಲ್ಲಿ ಕೆಲವು ಉಪಕರಣಗಳನ್ನು ಸಹ ಬಳಸಬೇಕಾಗುತ್ತೆ. ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಸಾಧನ ತಾಳೆಪಟ್ಟಿಯಾಗಿರುತ್ತೆ, ತಂತ್ರ ಹೇಳಿಕೆಗಳಾಗಿರುತ್ತೆ. ವೀಕ್ಷಕರ, ನಾವೀಗ ಮುಂದಿನ ಹಂತಕ್ಕೆ ಹೋಗೋಣ. ವೀಕ್ಷಕರೇ, ಮುಂದಿನ ಹಂತ ಎಕ್ಸ್ಪ್ಲೈನ್ ಅಥವಾ ಎಕ್ಸ್ಪ್ರೆಷನ್, ವಿವರಿಸುವುದು ಅಥವಾ ವ್ಯಕ್ತಪಡಿಸುವುದು. ವೀಕ್ಷಕರೇ, ಈ ಹಿಂದಿನ ಎಕ್ಸ್ಪ್ಲೋರ್ ಹಂತದಲ್ಲಿ ನಾವೇನು ಕಲಿಕಾಂಶಗಳನ್ನು ಪಟ್ಟಿ ಮಾಡ್ಕೊಂಡಿದ್ವೋ ಅದೇ ಕಲಿಕಾಂಶಗಳು ಇಲ್ಲೂ ಸಹ ಬರ್ತದೆ. ಅದೇ ಕಲಿಕಾಂಶಕ್ಕೆ ನೋಡಿ, ಉದಾಹರಣೆಗೆ ಭೌತ ಬದಲಾವಣೆಗಳು ಎನ್ನುವ ಕಲಿಕಾಂಶ ಎಕ್ಸ್ಪ್ಲೋರ್ ಹಂತದಲ್ಲಿ ಇತ್ತು. ಅಲ್ಲಿಯೂ ಸಹ ಇದೇ ಕಲಿಕಾಂಶಕ್ಕೆ ನಾವು ಎಕ್ಸ್ಪ್ಲೋರ್ ಹಂತದ ಚಟುವಟಿಕೆಗಳನ್ನು ನೀಡಿದ್ದೆವು. ಇಲ್ಲಿ ಅದೇ ಕಲಿಕಾಂಶಕ್ಕೆ ಎಕ್ಸ್ಪ್ಲೈನ್ ಅಥವಾ ಎಕ್ಸ್ಪ್ರೆಷನ್, ಈ ಹಂತದ ಸ್ವಭಾವಕ್ಕೆ ತಕ್ಕಂತೆ ಚಟುವಟಿಕೆಗಳನ್ನು ನಿರೂಪಿಸಲಾಗಿದೆ. ಇಲ್ಲಿ ಚಟುವಟಿಕೆ ಒಂದು, ನೀರನ್ನು ಘನೀಕರಿಸಿದರೆ ಮತ್ತೆ ಬೇರೆ ಯಾವುದಾದರೂ ಕ್ರಿಯೆಯಿಂದ ನೀರನ್ನು ಪಡೆಯಬಹುದೇ ಎಂಬುದರ ಬಗ್ಗೆ ಚರ್ಚಿಸಿ ವಿಷಯ ಸಂಪತ್ತೀಕರಿಸಿ. ವೀಕ್ಷಕರೇ, ಇಲ್ಲಿ ನೋಡಿ, ಭೌತ ಬದಲಾವಣೆಗಳು ಅನ್ನುವ ಕಲಿಕಾಂಶಕ್ಕೆ ಇದು ಒಂದನೇ ಚಟುವಟಿಕೆಯಾಗಿದೆ. ನೀರನ್ನು ಘನೀಕರಿಸಿದರೆ ಅಂದರೆ ತಂಪು ಮಾಡಿದರೆ ಮತ್ತು ಬೇರೆ ಯಾವುದಾದರೂ ಕ್ರಿಯೆಯಿಂದ ನೀರನ್ನು ಪಡೆಯಬಹುದೇ ಅಂತಂದು ಹೇಳಿಬಿಟ್ಟು ಇಲ್ಲಿ ವಿದ್ಯಾರ್ಥಿಗಳು ಯೋಚನೆ ಮಾಡ್ತಾರೆ, ವೈಜ್ಞಾನಿಕವಾಗಿ ಚಿಂತನೆ ಮಾಡ್ತಾರೆ. ಆನಂತರ ವಿಷಯ ಸಂಪದೀಕರಿಸಿ ಅಂತ ಹೇಳಲಾಗಿದೆ ಇಲ್ಲಿ. ಅಂದರೆ ಶಿಕ್ಷಕರಿಂದ ವಿಷಯ ಸಂಪದೀಕರಿಸಬೇಕಾಗುತ್ತೆ. ಆ ಶಿಕ್ಷಕರಿಗೆ ಏನೆಲ್ಲ ಒಂದು ಡೌಟ್ಸ್ ಬರುತ್ತೋ ಅದು ಶಿಕ್ಷಕರನ್ನು ಪ್ರಶ್ನೆ ಮಾಡಬೇಕಾಗುತ್ತೆ. ಶಿಕ್ಷಕರು ಸೂಕ್ತ ಮಾರ್ಗದರ್ಶನದೊಂದಿಗೆ ಇಲ್ಲಿ ವಿಷಯವನ್ನು ಮಕ್ಕಳಿಗೆ ತಿಳಿಸಲಾಗುತ್ತದೆ. ಚಟುವಟಿಕೆ ಎರಡು, ನೀರನ್ನು ಕುದಿಸಿದಾಗ ಹಬೆಯು ಮೇಲೇರುವ ಬಗ್ಗೆ ಹಾಗೂ
ತವೆಯನ್ನು ಬೋರಲಾಗಿ ಹಿಡಿದರೆ ನೀರಿನ ಹನಿಗಳು ಮೂಡುವ ಬಗ್ಗೆ ಸಹಪಾಠಿಯವರೊಂದಿಗೆ ಚರ್ಚಿಸಿ ವಿಷಯ ಸಂಪದೀಕರಿಸಿ ವಿವರಿಸಿ. ವೀಕ್ಷಕರೇ, ಈ ಅಡುಗೆ ಮಾಡಬೇಕಾದಾಗ ಪಾತ್ರೆಗೆ ಮುಚ್ಚಿರ್ತಕ್ಕಂಥ ತವೆಯೇನಿರುತ್ತೆ ಸಾಕಷ್ಟು ಬಹುಶಃ ವಿದ್ಯಾರ್ಥಿಗಳು ನೋಡಿರ್ತಾರೆ. ಆ ಹಬೆಯಿಂದ ಆ ಒಂದು ತವೆ ಮೇಲಕ್ಕೆ ಅಲುಗಾಡುತ್ತಿರುತ್ತದೆ. ಆ ತವೆಯನ್ನು ತೆಗೆದರೆ ಅಲ್ಲಿ ತಕ್ಷಣ ನೀರಿನ ಹನಿಗಳು ಸಹ ಮಕ್ಕಳು ನೋಡಿರ್ತಾರೆ, ಭಾಳಷ್ಟು ಜನ ನೋಡಿರ್ತಾರೆ. ಕೆಲವು ಮಕ್ಕಳು ನೋಡಿಲ್ಲದೇ ಇರ್ಬೋದು, ಅವಾಗ ಶಿಕ್ಷಕರು ತಿಳಿಸ್ಕೊಡ್ಬೇಕಾಗುತ್ತೆ. ಆ ಒಂದು ಅನುಭವದ ಮೇಲೆ ಇಲ್ಲಿ ಹೊಸ ವಿಷಯಗಳನ್ನು ಇಲ್ಲಿ ಮಗು ಕಟ್ಟಿಕೊಳ್ತಾನೆ. ವೀಕ್ಷಕರಿಗೆ ಮುಂದಿನ ಕಲಿಕಾಂಶಕ್ಕೆ ಹೋಗೋದಾದರೆ ರಾಸಾಯನಿಕ ಬದಲಾವಣೆ ಚಟುವಟಿಕೆ ಒಂದೇನಿದೆ. ವಾತಾವರಣಕ್ಕೆ ತೆರೆದಿಟ್ಟ ಕಬ್ಬಿಣ ನೀರಿನಲ್ಲಿ ಮತ್ತು ಮಣ್ಣಿನಲ್ಲಿ ದೀರ್ಘಕಾಲ ಇಟ್ಟ ಕಬ್ಬಿಣ ತುಕ್ಕು ಹಿಡಿದಿರುತ್ತದೆ. ಈ ಮೂರು ರೀತಿಯ ಕ್ರಿಯೆಗಳಲ್ಲಿರುವ ಸಾಮ್ಯತೆಗಳ ಬಗ್ಗೆ ಚರ್ಚಿಸಿ ವಿಷಯ ಸಂಪದೀಕರಿಸಿ ವಿವರಿಸಿ. ವೀಕ್ಷಕರಿಗೆ ಕಬ್ಬಿಣ ತುಕ್ಕು ಹಿಡಿಯುತ್ತೆ ಅಂತೇಳಿದರೆ ವಾತಾವರಣಕ್ಕೆ ತೆರೆದಿಟ್ಟ ಕಬ್ಬಿಣನೂ ಸಹ ತುಕ್ಕು ಹಿಡಿಯುತ್ತೆ, ಆನಂತರ ನೀರಿನಲ್ಲಿರುವ ಕಬ್ಬಿಣನೂ ತುಕ್ಕು ಹಿಡಿದಿರುತ್ತೆ, ಆನಂತರ ಈ ಮಣ್ಣಿನಲ್ಲಿ ಕೊಳಾಯಿ ನೀರಿನ ನಲ್ಲಿಗಳೇನಾಗಿರುತ್ತೆ ಅಂಥದ್ದು ಸಹ ಕಬ್ಬಿಣದಲ್ಲಿ ಮಣ್ಣಿನಲ್ಲಿರ್ತಕ್ಕಂಥ ಕಬ್ಬಿಣವು ಸಹ ತುಕ್ಕು ಹಿಡಿದಿರುತ್ತೆ. ಈ ಮೂರು ಘಟನೆಗಳಲ್ಲೂ ಸಹ ಒಂದು ಸಾಮ್ಯತೆ ಇರುತ್ತೆ. ಅದೇನಂದರೆ ತುಕ್ಕು ಹಿಡಿಯುವುದು ಅಂತ, ಅಲ್ಲಿ ವಾತಾವರಣದಲ್ಲೂ ತುಕ್ಕು ಹಿಡಿದಿರುತ್ತೆ, ನೀರಿನಲ್ಲೂ ತುಕ್ಕು ಹಿಡಿದಿರುತ್ತೆ, ಮಣ್ಣಿನಲ್ಲೂ ತುಕ್ಕು ಹಿಡಿದಿರುತ್ತೆ ಕಬ್ಬಿಣ. ಹಾಗಾಗಿ ಈ ಮೂರು ರೀತಿಯ ಕ್ರಿಯೆಗಳಲ್ಲೂ ಸಾಮ್ಯತೆಗಳ ಬಗ್ಗೆ ಚರ್ಚಿಸಿ ವಿಷಯ ಸಂಪದೀಕರಿಸಿ ವಿವರಿಸಿ ಅಂತ ಹೇಳಲಾಗಿದೆ. ಇಲ್ಲಿ ಶಿಕ್ಷಕರು ಸೂಕ್ತ ಮಾರ್ಗದರ್ಶನವನ್ನು ಮಕ್ಕಳಿಗೆ ನೀಡಬೇಕಾಗುತ್ತೆ. ಆ ಮೂಲಕ ಮಗು ಅಲ್ಲಿ ವಿಷಯವನ್ನು ಸಂಪದೀಕರಿಸಿಕೊಳ್ಳುತ್ತಾನೆ. ಇಲ್ಲಿ ಎರಡನೇ ಚಟುವಟಿಕೆ ಅಸಿಟಿಕ್ ಆಸಿಡ್ ಅಂದರೆ ವಿನೆಗರ್ ಮತ್ತು NaSCO3 ಮಿಶ್ರಣಗಳ ರಾಸಾಯನಿಕ ಕ್ರಿಯೆಗಳಿಂದ ಯಾವ ಉತ್ಪನ್ನಗಳು ದೊರೆಯುತ್ತವೆ ಎಂಬುದರ ಬಗ್ಗೆ ಚರ್ಚಿಸಿ ವಿಷಯ ಸಂಪದೀಕರಿಸಿ ವಿವರಿಸಿ. ವೀಕ್ಷಕರಲ್ಲಿ ಶಿಕ್ಷಕರು ಒಂದು ಸರಳ ಪ್ರಯೋಗವನ್ನು ಆಯೋಜಿಸಬೇಕಾಗುತ್ತೆ. ಇಲ್ಲಿ ಆ ಪ್ರಯೋಗಗಳ ಮೂಲಕ ಅಲ್ಲಿ ಏನೆಲ್ಲ ರಾಸಾಯನಿಕ ಬದಲಾವಣೆಗಳಾಗುತ್ತೆ, ಅದಕ್ಕೆ ಕಾರಣಗಳೇನು ಎನ್ನುವ ಎಲ್ಲ ಆ ವಿಷಯಗಳನ್ನು ಮಕ್ಕಳಿಗೆ ಆ ಪ್ರಯೋಗದ ಮೂಲಕ ತಿಳಿಸ್ಕೊಡ್ಬೇಕಾಗುತ್ತೆ. ಅಲ್ಲಿ ಆ ನಿಟ್ಟಿನಲ್ಲಿ ಆ ಮಕ್ಕಳು ಆ ಪ್ರಯೋಗದ ಮೂಲಕ ಆ ವಿಷಯವನ್ನು ಸಂಪಾದಿಕರಿಸ್ತಾರೆ, ಆನಂತರ ವಿವರಿಸ್ತಾರೆ. ಆನಂತರ ಬೇರೆ ಒಂದು ಅವಧಿಗಳಲ್ಲಿ ಆ ಮಕ್ಕಳು ಆ ಪ್ರಯೋಗದಲ್ಲಿ ಏನೆಲ್ಲ ಕಲಿತರು ಅಂತ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕೂ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ. ವೀಕ್ಷಕರೀಗ ಕಬ್ಬಿಣದ ತುಕ್ಕು ಹಿಡಿಯುವಿಕೆ ಇದರಲ್ಲಿ ಒಂದು ಚಟುವಟಿಕೆ ಇದೆ, ಎಕ್ಸ್ಪ್ಲೇನ್ ಹಂತದ ಚಟುವಟಿಕೆ. ಕಬ್ಬಿಣದ ತುಕ್ಕು ಹಿಡಿಯುವುದನ್ನು ತಡೆಗಟ್ಟಲು ಕಲಾಯಿ ಗ್ಯಾಲ್ವಿನೈಸೇಷನ್ ವಿಧಾನ ಹೇಗೆ ಸಹಕಾರಿಯಾಗಿದೆ ಎಂಬುದರ ಬಗ್ಗೆ ಚರ್ಚಿಸಿ ವಿಷಯ ಸಂಪದೀಕರಿಸಿ ಇರಲಿಬಿಟ್ಟು. ವೀಕ್ಷಕರೇ, ಈ ಹಂತದಲ್ಲಿ ಮಕ್ಕಳನ್ನು ಯೋಚನೆ ಮಾಡಲಿಕ್ಕೆ ಬಿಟ್ಟು ಆನಂತರ ಶಿಕ್ಷಕರು ಸೂಕ್ತವಾದ ಮಾರ್ಗದರ್ಶನವನ್ನು ಕೊಡಬೇಕಾಗುತ್ತೆ. ಚಟುವಟಿಕೆ ಎರಡೇನಿದೆ, ಕಬ್ಬಿಣದ ತುಕ್ಕು ಹಿಡಿಯುವಿಕೆಯನ್ನು ಬಣ್ಣ ಅಥವಾ ಗ್ರೀಸ್ನಿಂದ ತಡೆಯಬಹುದು ಎಂಬುದರ ಬಗ್ಗೆ ಚರ್ಚಿಸಿ ವಿಷಯ ಸಂಪದೀಕರಿಸಿ ವಿವರಿಸಿ. ಇದು ತುಕ್ಕು ಹಿಡಿಯುವುದನ್ನು ಯಾವ ರೀತಿ ತಡೆಗಟ್ಟಬಹುದು ಎಂಬುದರ ಬಗ್ಗೆ ಇಲ್ಲಿ ಮಕ್ಕಳು ಚರ್ಚೆ ಮಾಡ್ತಾರೆ. ಆನಂತರ ಶಿಕ್ಷಕರ ಕಡೆಯಿಂದ ಮಾರ್ಗದರ್ಶನದ ಕಡೆಯಿಂದ ವಿಷಯವನ್ನು ಸಂಪದೀಕರಿಸ್ತಾರೆ. ಆನಂತರ ಸ್ಫಟಿಕೀಕರಣ ಎನ್ನುವ ಕಲಿಕಾಂಶಕ್ಕೆ ಒಂದನೇ ಚಟುವಟಿಕೆ, ಉಪ್ಪಿನ ತಯಾರಿಕೆಯಲ್ಲಿ ಶುದ್ಧ ಉಪ್ಪನ್ನು ಪಡೆಯಲು ಯಾವ ವಿಧಾನ ಅನುಸರಿಸುತ್ತಾರೆಂಬುದರ ಬಗ್ಗೆ ಚರ್ಚಿಸಿ ವಿಷಯ ಸಂಪದೀಕರಿಸಿ ವಿವರಿಸಿ. ಎರಡನೇ ಚಟುವಟಿಕೆ, ಕಾಯಿಸಿದ ನೀರು ಮಿಶ್ರಿತ ಸಾರರಿಕ್ತ H2SO4 ಮಿಶ್ರಣಕ್ಕೆ CuSO4 ತಾಮ್ರದ ಸಲ್ಫೇಟ್ ಸೇರಿಸಿ ತಾಮ್ರದ ಸಲ್ಫೇಟ್ ಅರಳುಗಳನ್ನು ಪಡೆಯುವಲ್ಲಿ ಯಾವ ಕ್ರಿಯೆಗಳು ನಡೆದಿವೆ ಎಂಬುದರ ಬಗ್ಗೆ ಚರ್ಚಿಸಿ ವಿಷಯ ಸಂಪದೀಕರಿಸಿ. ವೀಕ್ಷಕರೇ, ಇಲ್ಲಿಯೂ ಸಹ ಒಂದು ಸರಳವಾದ ಪ್ರಯೋಗವನ್ನು ಶಿಕ್ಷಕರು ಆಯೋಜಿಸಬೇಕಾಗುತ್ತೆ. ಆ ಒಂದು ಪ್ರಯೋಗದ ಮೂಲಕ ಇಲ್ಲಿನ ಹೆಚ್ಚಿನ ವಿಷಯಾಂಶಗಳನ್ನು ಮಕ್ಕಳಿಗೆ ಮಾರ್ಗದರ್ಶನದ ಮೂಲಕ ಕೊಡಬೇಕಾಗುತ್ತೆ. ವೀಕ್ಷಕರೇ ಪಾಠೋಪಕರಣಗಳು ಚಿತ್ರಪಟಗಳಾಗಿರುತ್ತೆ, ನೈಜ ವಸ್ತುಗಳಾಗಿರುತ್ತೆ. ಆನಂತರ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ತಾಳೆಪಟ್ಟಿ ಅಥವಾ ತಂತ್ರಗಳ ಹೇಳಿಕೆಗಳಾಗಿರುತ್ತೆ. ವೀಕ್ಷಕರೇ, ಇಷ್ಟೊತ್ತು ಈ ವಿಡಿಯೋದಲ್ಲಿ ಎಂಗೇಜ್, ಎಕ್ಸ್ಪ್ಲೋರ್ ಮತ್ತು ಎಕ್ಸ್ಪ್ಲೈನ್ ಈ ಮೂರು ಹಂತಗಳ ಬಗ್ಗೆ ವಿಷಯವನ್ನು ಚರ್ಚಿಸಿದ್ದಾಯಿತು. ವೀಕ್ಷಕರೇ, ಇದುವರೆಗೂ ಈ ವಿಡಿಯೋ ನೋಡೋದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು. ಈ ವಿಡಿಯೋದಲ್ಲಿ ಎಂಗೇಜ್, ಎಕ್ಸ್ಪ್ಲೋರ್, ಎಕ್ಸ್ಪ್ರೆಸ್ ಅಥವಾ ಎಕ್ಸ್ಪ್ಲೈನ್ ಈ ಮೂರು ಹಂತಗಳ ಬಗ್ಗೆ ಆ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಇದೇ ಘಟಕದ ಮುಂದುವರಿದ ಭಾಗವಾದ ಎಲಬೊರೇಟ್, ಎಕ್ಸ್ಪ್ಯಾಂಡ್, ಇವ್ಯಾಲ್ಯುಯೇಷನ್, ಎಲಬೊರೇಟ್ ಅಥವಾ ಎಕ್ಸ್ಪ್ಯಾಂಡ್, ಇವ್ಯಾಲ್ಯುಯೇಷನ್, ಆನಂತರ ಆ ಘಟಕಕ್ಕೆ ದಾಖಲೀಕರಣಕ್ಕಾಗಿ ಬಳಸ್ತಕ್ಕಂಥ ಟೂಲ್ ಆ್ಯಂಡ್ ಟೆಕ್ನಿಕ್ ಇವುಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಿಮಗೆ ವಿಷಯಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ ಅಂತ ಹೇಳ್ತಾ, ಇದುವರೆಗೂ ನಿಮಗೆ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.